ಸ್ನೇಹಿತರೆ, ನಮ್ಮ ಸುತ್ತಮುತ್ತಲಿನ ಪ್ರಪಂಚ ಎಲ್ಲಾ ಬಾರಿಯೂ ನಾವಂದುಕೊಂಡ ಹಾಗೆ ಇರೋದಿಲ್ಲ. ನಮ್ಮ ಜೊತೆಗೇ ಇದ್ದು ನಮ್ಮ ಏಳಿಗೆಯನ್ನ ಸಹಿಸದ ವ್ಯಕ್ತಿಗಳು ಕೂಡ ನಮ್ಮೊಟ್ಟಿಗೆ ಇರಬಹುದು. ಬೇರೆಯವರ ಯಶಸ್ಸನ್ನ ಸಹಿಸಲಾಗದೆ ಕೆಲವರು ಮಾಟ ಮಂತ್ರ ವಾಮಾಚಾರದ ಪ್ರಯೋಗದಂತಹ ನೀಚ ಕೆಲಸಕ್ಕೂ ಕೈ ಹಾಕ್ತಾರೆ. ಯಾರ ಮೇಲಾದರೂ ವಾಮಾಚಾರದ ಪ್ರಯೋಗವಾದ್ರೆ ಅವರಿಗೆ ಒಂದಿಲ್ಲೊಂದು ಕಷ್ಟಗಳು ಬರುತ್ತಲೇ ಇರುತ್ತೆ. ಆದ್ರೆ ವಾಮಾಚಾರ ಪ್ರಯೋಗವಾಗಿದೆ ಅಂದ್ರೆ ಹೆದರಬೇಕಾಗಿಲ್ಲ. ವಾಮಾಚಾರದಂತಹ ಕಠಿಣ ಸಮಸ್ಯೆಗಳಿಗೆ ಈ ಕ್ಷೇತ್ರಕ್ಕೆ ಹೋದರೆ ಮುಕ್ತಿ ಸಿಗುತ್ತಂತೆ. ಹಾಗಾದ್ರೆ ಆ ಕ್ಷೇತ್ರ ಯಾವುದು? ಶತ್ರು ಬಾಧೆ ಹಾಗೂ ವಾಮಾಚಾರ ಸಮಸ್ಯೆಗಳಿಗೆ ಅಲ್ಲಿ ನೀಡುವ ಪರಿಹಾರವೇನು ಎಂಬೆಲ್ಲ ಸಂಗತಿಗಳ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನ ಪಡೆದುಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮ್ಮ ದೇಶದಲ್ಲಿರುವ ಪ್ರಭಾವಶಾಲಿಯಾದ ಭದ್ರಕಾಳಿ ದೇಗುಲಗಳಲ್ಲಿ ಮಾಡಾಯಿ ಕಾವಿನ ಭದ್ರಕಾಳಿ ದೇಗುಲವು ಒಂದಾಗಿದೆ. ಈ ಕ್ಷೇತ್ರವು ಶತ್ರು ಸಂಹಾರ ಪೂಜೆಗೆ ಪ್ರಸಿದ್ಧಿಯನ್ನ ಹೊಂದಿದೆ. ತಿರುವಾರಾಡು ಭಗವತಿ ದೇವಾಲಯ ಎಂಬ ಹೆಸರಿನಿಂದಲೂ ಕರೆಯುವ ಈ ಕ್ಷೇತ್ರಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿಕೊಂಡು ಬಂದ್ರೆ ವಾಮಾಚಾರ ಸಮಸ್ಯೆ, ಶತ್ರು ಬಾಧೆ ಸಮಸ್ಯೆ ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಜನಸಾಮಾನ್ಯರು ಮಾತ್ರವಲ್ಲದೆ ರಾಜಕಾರಣಿಗಳು ಕೂಡ ಈ ದೇಗುಲಕ್ಕೆ ಬಂದು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸ್ತಾರೆ. ಸಾಕ್ಷಾತ್ ಪಾರ್ವತಿ ದೇವಿಯೇ ಭದ್ರಕಾಳಿ ರೂಪದಲ್ಲಿ ನೆಲೆಸಿರುವ ಈ ದೇಗುಲದಲ್ಲಿ ಉದ್ಯೋಗ ಸಮಸ್ಯೆ, ವಿವಾಹ ವಿಳಂಬ ಸಮಸ್ಯೆ, ವ್ಯವಹಾರ ಸಮಸ್ಯೆ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ಕೂಡ ಭಕ್ತಾದಿಗಳು ಪೂಜೆಯನ್ನ ಸಲ್ಲಿಸ್ತಾರೆ. ಒಟ್ಟು 8 ರೀತಿಯ ಪೂಜೆಯನ್ನ ಈ ದೇಗುಲದಲ್ಲಿ ಮಾಡಿಸಬಹುದಾಗಿದ್ದು ಬೆಲ್ಲದ ಪಾಯಸ ಪೂಜೆ, ಪುಷ್ಪಾಂಜಲಿ, ತ್ರಿಕಾಲ ಪುಷ್ಪಾಂಜಲಿ, ರಕ್ತ ಪುಷ್ಪಾಂಜಲಿ, ಶತ್ರು ಸಂಹಾರ ಪೂಜೆ, ನಿರ್ಮಲ ಪೂಜೆ, ಸರ್ವ ತಾಳಿ ಪೂಜೆಗಳನ್ನ ಇಲ್ಲಿಗೆ ಬರುವ ಭಕ್ತಾದಿಗಳು ಮಾಡಿಸಬಹುದಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಈ ಪೂಜೆಗಳನ್ನ ನೆರವೇರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಪೂಜೆ ಮಾಡಿಸೋರನ್ನ ಬಿಟ್ಟು ಬೇರೆ ಯಾರಿಗೂ ಪೂಜಾ ಸ್ಥಳಕ್ಕೆ ಪ್ರವೇಶವನ್ನ ನೀಡಲಾಗೋದಿಲ್ಲ. ಇಲ್ಲಿ ನಡೆಯುವ ಶತ್ರು ಸಂಹಾರ ಪೂಜೆಯನ್ನ ಅತ್ಯಂತ ಗೌಪ್ಯವಾಗಿಡಲಾಗುತ್ತೆ. ಹೀಗಾಗಿಯೇ ನಿತ್ಯ ನೂರಾರು ಮಂದಿ ಈ ದೇಗುಲಕ್ಕೆ ಭೇಟಿ ನೀಡಿ ತಮ್ಮ ಸಂಕಷ್ಟಗಳನ್ನ ದೂರ ಮಾಡುವಂತೆ ದೇವಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಇನ್ನು ಈ ದೇಗುಲವನ್ನ ಕೇರಳ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ದೇಗುಲವು ಗರ್ಭಗೃಹ, ಪ್ರದಕ್ಷಿಣಾ ಪಥ, ಭೋಜನ ಶಾಲೆ, ಪ್ರವೇಶ ದ್ವಾರವನ್ನ ಒಳಗೊಂಡಿದೆ. ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಅಮ್ಮನವರು ಪಶ್ಚಿಮಕ್ಕೆ ಮುಖ ಮಾಡಿ ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದು ಈ ದೇವಿಯ ಬಳಿ ಬಂಗಾರದ ಕವಚದ ಖಡ್ಗವಿದೆ. ಈ ಖಡ್ಗದ ಮೂಲಕವೇ ದೇವಿಯು ಶತ್ರು ಸಂಹಾರವನ್ನ ಮಾಡ್ತಾಳೆಂಬ ಪ್ರತೀತಿ ಇದ್ದು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಭಕ್ತರ ದರ್ಶನಕ್ಕೆ ಈ ಖಡ್ಗವನ್ನ ಹೊರತೆಗೆದಿಡಲಾಗುತ್ತೆ. ಹಿಂದಿನ ಕಾಲದಲ್ಲಿ ರಾಜರುಗಳು ಯುದ್ಧಕ್ಕೆ ಹೊರಡುವ ಮುನ್ನ ಈ ಖಡ್ಗಕ್ಕೆ ಪೂಜೆ ಸಲ್ಲಿಸಿ ಯುದ್ಧಕ್ಕೆ ತೆರಳುತ್ತಾ ಇದ್ರು ಎಂಬ ಐತಿಹ್ಯ ಕೂಡ ಇದೆ. ಅಲ್ಲದೆ ಈ ಕ್ಷೇತ್ರಕ್ಕೆ ಹೋದವರು ದೇಗುಲದ ಸಮೀಪದಲ್ಲಿಯೇ ಇರುವ ಶಿವನ ಆಲಯಕ್ಕೂ ಭೇಟಿ ನೀಡಿ ಬರಬೇಕೆಂಬ ಪ್ರತೀತಿ ಇದ್ದು ಶಿವ ದೇವಾಲಯವನ್ನ ದರ್ಶನ ಮಾಡದೆ ಹೋದ್ರೆ ಈ ದೇಗುಲಕ್ಕೆ ಭೇಟಿ ನೀಡಿದ ಪುಣ್ಯ ಲಭಿಸೋದಿಲ್ಲ ಎನ್ನುವುದು ಈ ಭಾಗದ ಜನರ ಅಚಲವಾದ ನಂಬಿಕೆಯಾಗಿದೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ರಾತ್ರಿ 8 ಗಂಟೆಯ ನಂತರ ಪಾರ್ವತಿ ದೇವಿಯು ರುದ್ರಕಾಳಿಯ ರೂಪದಲ್ಲಿ ಈ ದೇಗುಲದಲ್ಲಿ ಸಂಚರಿಸ್ತಾಳೆಂಬ ಪ್ರತೀತಿ ಇದ್ದು ರಾತ್ರಿ 8 ಗಂಟೆಯ ನಂತರ ಯಾರಿಗೂ ಕೂಡ ಈ ದೇಗುಲದ ಹೊರ ಆವರಣದಲ್ಲಿ ಪ್ರದಕ್ಷಿಣೆಯನ್ನ ಹಾಕೋದಿಕ್ಕೆ ಅವಕಾಶವನ್ನ ನೀಡೋದಿಲ್ಲ. ಅಲ್ಲದೆ ಇಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ ಭಕ್ತಾದಿಗಳು ಮಾಂಸಾಹಾರಿಗಳಾಗಿದ್ದರೆ ಅವರಿಗೆ ಮಾಂಸಾಹಾರದ ಪ್ರಸಾದವನ್ನ ನೀಡಲಾಗುತ್ತೆ. ಇನ್ನು ದರ್ಶನ ಮಾಡಿದ ಭಕ್ತಾದಿಗಳು ಸಸ್ಯಾಹಾರಿಗಳಾಗಿದ್ದರೆ ಅವರಿಗೆ ಬೇಯಿಸಿದ ಹೆಸರುಕಾಳು, ಅಕ್ಕಿ ಹಾಗೂ ಬೆಲ್ಲದಿಂದ ತಯಾರಿಸಿದ ಪ್ರಸಾದವನ್ನ ನೀಡಲಾಗುತ್ತೆ. ಅತ್ಯಂತ ಶಕ್ತಿಶಾಲಿಯಾದ ಭದ್ರಕಾಳಿಯ ಈ ಸನ್ನಿಧಿಯಲ್ಲಿ ಪ್ರತಿ ವರ್ಷ ದೀಪಾವಳಿ, ನವರಾತ್ರಿ, ಓಣಂ, ಗುರುವಾಯೂರು, ಏಕಾದಶಿ, ಕಾರ್ತಿಕೋತ್ಸವ ಇನ್ನು ಮುಂತಾದ ಹಬ್ಬಗಳನ್ನು ವಿಧಿವತ್ತಾಗಿ ಆಚರಿಸಲಾಗುತ್ತೆ. ಈ ಪುಣ್ಯ ಕ್ಷೇತ್ರದಲ್ಲಿ ನೆಲೆಸಿರುವ ಭಗವತಿ ಅಮ್ಮನವರನ್ನ ನಿತ್ಯ ಬೆಳಗ್ಗೆ 5:30 ಮಧ್ಯಾಹ್ನ 11:30 ಸಾಯಂಕಾಲ 5:30 ರಾತ್ರಿ 7:30 ಮಾತ್ರ ದರ್ಶನ ಮಾಡಬಹುದಾಗಿದ್ದು ಶತ್ರು ಸಂಹಾರ ಪೂಜೆಯನ್ನ ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾಡಿಸಬಹುದಾಗಿದೆ. ಈ ಪುಣ್ಯ ಕ್ಷೇತ್ರವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಮಾಡಾಯಿ ಕಾವು ಎಂಬ ಪ್ರದೇಶದಲ್ಲಿದ್ದು ಈ ದೇಗುಲವು ಕಣ್ಣೂರಿನಿಂದ 24 ಕಿಲೋಮೀಟರ್, ಮಂಗಳೂರಿನಿಂದ 120 ಕಿಲೋಮೀಟರ್
ಕಿಲೋಮೀಟರ್, ಕಾಸರಗೋಡಿನಿಂದ 68 ಕಿಲೋಮೀಟರ್, ಕಾನತ್ತೂರು ಶ್ರೀ ನಾಲ್ವಾರ್ ದೇವಾಲಯದಿಂದ 78 ಕಿಲೋಮೀಟರ್, ಪಯಂಗಡಿ ಬಸ್ ನಿಲ್ದಾಣದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿದೆ. ಪಯಂಗಡಿ ರೈಲ್ವೆ ನಿಲ್ದಾಣವು ಈ ದೇಗುಲಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದ್ದು, ಕಣ್ಣೂರು, ಪಯ್ಯನೂರು ಹಾಗೂ ತಲಿಪರಬ್ನಿಂದ ಈ ದೇಗುಲವನ್ನು ತಲುಪಲು ಸಾಕಷ್ಟು ಬಸ್ಗಳ ಸೌಲಭ್ಯ ಇದೆ. ಪಯಂಗಡಿಯಿಂದ ಆಟೋ ಮಾಡಿಸಿಕೊಂಡು ಕೂಡ ಈ ಕ್ಷೇತ್ರವನ್ನು ತಲುಪಬಹುದಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಭಗವತಿಯ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.